ಗೆಳೆಯರೇ ಎಲ್ಲರಿಗೂ ನಮಸ್ಕಾರ ಸೊ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಮಾಮ್ಲಿಗೆ ನ್ಯೂಸ್ ಸೊ ಇವತ್ತು ನೋಡಿರುವ ಬಿಸ್ನೆಸ್ ಅಂದರೆ ಬಿಸ್ನೆಸ್ ಸ್ಟಡೀಸ್ನ ಇಂಗ್ಲೀಷ್ ಮೀಡಿಯಮ್ನ ಒಂದು ಕೇ ಆನ್ಸರ್ಸ್ನ ನನಗೆ ಈ ಒಂದು ವಿಡಿಯೋದಲ್ಲಿ ತಂದೇನೆ ಓಕೆನಾ ಸೊ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಇನ್ ದಿಸ್ ವಿಡಿಯೋ ಐ ವಿಲ್ ಫೈಂಡ್ ದ ಕೇ ಆನ್ಸರ್ಸ್ ಆಫ್ ಇಂಗ್ಲೀಷ್ ಮೀಡಿಯಂ ಓಕೆ ಸೊ ಇವತ್ತು ನಾವು ಇಂಗ್ಲೀಷ್ ಅಲ್ಲಿ ನಿಮಗೆ ಅಂದರೆ ಕಿ ಆನ್ಸರ್ಸನ್ನ ತಿಳಿಸ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ ಯಾಕಂದ್ರೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಭಾಳಷ್ಟು ಹೆಲ್ಪ್ ಆಗುತ್ತೆ ಮತ್ತು ಕೀ ಆನ್ಸರ್ಸು ನಿಮಗೆ ಗೊತ್ತಾಗುತ್ತೆ ಪ್ಲೀಸ್ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಈ ಒಂದು ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ ಹೇಳಿದರೆ ಯಾರ್ಯಾರು ನೋಡ್ತಿರೋದಲ್ವಾ ಸೊ ಎಲ್ಲರೂ ಕೂಡ ಲೈಕ್ ಮಾಡಿ ಯಾಕಂದ್ರೆ ನಿಮಗೆ ಭಾಳಷ್ಟು ಹೆಲ್ಪ್ ಆಗುತ್ತೆ ಈ ಒಂದು ಚಾನಲಲ್ಲಿ ಹಾಗೆ ಈ ಒಂದು ವಿಡಿಯೋ ನೋಡಿದ್ರೆ ಹಾಗೆ ನಿಮಗೆ ಈ ಒಂದು ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಿಮಗೆ ಮುಂದಿನ ಎಕ್ಸಾಮ್ಗಳ ಒಂದು ಏನಪ್ಪ ಅಂದರೆ ಇಂಪಾರ್ಟೆಂಟ್ ಕ್ವಶನು ಹಾಗೆ ಎಲ್ಲ ಒಂದು ಫಿಕ್ಸ್ ಕ್ವಶನ್ಸ್ ಸಿಗುತ್ತೆ ಹಾಗೆಯೇ ನಮ್ಮ ಒಂದು ವಾಟ್ಸಪ್ ಗ್ರೂಪ್ನ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ನೀವು ಜಾಯ್ನ್ ಆದರೆ ಅಲ್ಲಿ ನಿಮಗೆ ಫಿಕ್ಸ್ ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಸಿಗುತ್ತೆ ಹಾಗೆಯೇ ಎಸ್ ಎಲ್ ಸಿ ಮೇಲೆ ಯಾರ್ಯಾರು ನಿಮ್ಮ ತಂಗಿ ಅಥವಾ ತಮ್ಮ ಇದ್ದಾರೆ ಸಿಸ್ಟರು ಮತ್ತು ಬ್ರದರ್ ಯಾರ್ಯಾರು ಇದ್ದಾರೆ ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂದರೆ ಈ ಒಂದು ಚಾನಲಲ್ಲಿ ನಿಮಗೆ ಎಸ್ ಎಲ್ ಸಿ ಎಲ್ಲ ಒಂದು ಇಂಪಾರ್ಟೆಂಟ್ ಎಲ್ಲ ಕ್ವೆಶನ್ಸ್ ಸಿಗುತ್ತೆ ಅದು ಬಿಡಿ ನಾವು ಅದು ಬಿಡೋಣ ಈಗ ಕೀ ಆನ್ಸರ್ಸನ್ನ ನೋಡೋಣ ಸೊ ಯಾರಾದರೂ ನಿಮ್ಮ ಸಿಸ್ಟರ್ ಅಥವಾ ಬ್ರದರ್ ಇದ್ದರೆ ಅವರಿಗೆ ರೆಫರ್ ಮಾಡಿ ಯಾಕಂದರೆ ಅವರಿಗೆ ಈ ಒಂದು ಚಾನಲ್ ಭಾಳಷ್ಟು ಹೆಲ್ಪ್ಫುಲ್ ಆಗುತ್ತೆ ಅವರಿಗೆ ಎಸ್ ಎಲ್ ಸಿ ಒಂದು ಎಲ್ಲ ಫಿಕ್ಸ್ ಕ್ವಶನ್ ಮತ್ತು ಇಂಪಾರ್ಟೆಂಟ್ ಕ್ವೆಶನ್ಗಳು ಸಿಗುತ್ತೆ ಸೊ ಬನ್ನಿ ಬಿಡೋಣ ಸ್ಟಾರ್ಟ್ ಮಾಡೋಣ ಸೊ ಪಾರ್ಟಿಯಲ್ಲಿ ಚೂಸ ಚೂಸ್ ಆ್ಯಂಡ್ ರೈಟ್ ದ ಕರೆಕ್ಟ್ ಆನ್ಸರ್ ಅಂತ ಇದೆ ಅಂದರೆ ಎಮ್ ಸಿ ಕ್ಯು ಕ್ವಶನ್ಸ್ ಇದೆ ಸೊ ನಾನು ಓನ್ಲಿ ಕ್ವಶನ್ ಆನ್ಸರ್ಸ್ ಅಂತ ಹೇಳ್ತೀನಿ ನೋಡ್ಕೊಳ್ಳಿ ಓಕೆನಾ ಸೊ ಫಸ್ಟ್ ಕ್ವಶನ್ಗೆ ಇಲ್ಲಿ ಚೇರ್ಮನ್ ಇದೆ ಆನ್ಸರು ಸೊ ಸೆಕೆಂಡ್ ಕ್ವಶನ್ಗೆ ಟೈಮ್ ಸ್ಟಡಿ ಇದೆ ಆನ್ಸರು ಹಾಗೆಯೇ ಒಂದು ಥರ್ಡ್ ಕ್ವಶನ್ಗೆ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಟೈಪ್ ಆಫ್ ಸ್ಟ್ಯಾಂಡಿಂಗ್ ಪ್ಲ್ಯಾನ್ ಇದರ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಆಗಿರುತ್ತೆ ಓಕೆನಾ ಮೂರನೇ ಆನ್ಸರ್ ಆನ್ಸ್ಫರ್ ಬಂದ್ಬಿಟ್ಟು ಆಪ್ಷನ್ ಎ ಆಗಿರುತ್ತೆ ನಾಲ್ಕನೇ ಒಂದು ಕ್ವಶನ್ ಆನ್ಸರ್ ಬಂದ್ಬಿಟ್ಟು ಇಲ್ಲಿ ನೋಡಿ ಆಪ್ಷನ್ ಬಿ ಫಾರ್ಮಲ್ ಆರ್ಗನೈಸೇಷನ್ ಆಗಿರುತ್ತೆ ಸೊ ಐದನೇ ಒಂದು ಕ್ವಶನ್ನ ನೋಡೋ ನೋಡೋದಾದ್ರೆ ಗಳೇ ಇಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ನಾನ್ ಡ್ಯೂರಬಲ್ ಪ್ರಾಡಕ್ಟ್ ಸೊ ಅದರ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಟೂತ್ ಪೇಸ್ಟ್ ಓಕೆನಾ ಈಗ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ನೋಡೋಣ ಸೊ ಒನ್ ಸರ್ಬೋಡಿನೇಟ್ ಶುಡ್ ರಿಸೀವ್ ಆರ್ಡರ್ಸ್ ಫ್ರಮ್ ಆ್ಯಂಡ್ ಶುಡ್ ಬಿ ರೆಸ್ಪಾನ್ಸಿಬಲ್ ಟು ಓನ್ಲಿ ಒನ್ ಅದರ ಆನ್ಸರ್ ವೈಝರ್ ಅಂದ್ರೆ ಆನ್ಸರು ಸೂಪರ್ವೈಸರ್ so 7th question no, politics uh, policies are general statements that guide thinking okay nah? so 8th question dash no, is a technique and used to motivate people in an organization so and now the answer ban motivator okay nah? so ninth one question no, money required for carrying out business activities is called so business finance ಟೆಂತ್ ಒಂದು ಕ್ವಶನು ಅಂದರೆ ಫೋ ನೈನ್ ಒಂದು ಕ್ವಶನ್ ಆನ್ಸರು ಬಿಸ್ನೆಸ್ ಫೈನಾನ್ಸ್ ಆಗಿರ್ತಾ ಟೆಂತ್ ಒಂದು ಕ್ವಶನ್ ನೋಡೋಣ ಆಫರಿಂಗ್ ಪ್ರಾಡಕ್ಟ್ಸ್ ಆಟ್ ಲೀಸ್ ಆಟ್ ಲೆಸ್ ದ್ಯಾನ್ ಲಿಸ್ಟ್ ಪ್ರೈಸಿಸ್ ಸೊ ಟೆಂತ್ ಒಂದು ಆನ್ಸರ್ ಬಂದ್ಬಿಟ್ಟು ಡಿಸ್ಕೌಂಟ್ ಓಕೆನಾ ಸೊ ಮ್ಯಾಸ್ ಆಫ್ ಫಾಲೋಂಗ್ ನೋಡೋದಾದರೆ ಅಂದರೆ ಎ ಒಂದು ಆನ್ಸರ್ ಬಂದ್ಬಿಟ್ಟು ಇಲ್ಲಿ ಎಲಿಮೆಂಟ್ಸ್ ಆಫ್ ಸೋಷಲ್ ಎನ್ವಿರಾಲ್ಮೆಂಟ್ ಆಪ್ಷನ್ ಅಂದರೆ ಸಿಕ್ಸ್ತ್ ರೋಮನ್ ಅಂಕಿ ಆಗಿರುತ್ತೆ ಹಾಗೆ ಆಪ್ಷನ್ ಬಿ ಡೆಲಿಗೇಷನ್ ಆಫ್ ಅಥಾರಿಟಿ ಇದರ ಒಂದು ಆನ್ಸರ್ ಬಂದುಬಿಟ್ಟು ಅಂದರೆ ಆಪ್ಷನ್ ಫೈವ್ ಆಗಿರುತ್ತೆ ಅಂಕಿ ಐದು ಹಾಗೇ ಆಪ್ಷನ್ ಸಿ ರಿಕ್ವೈರ್ಮೆಂಟ್ ಇದರ ಒಂದು ಆನ್ಸರ್ ಬಂದ್ಬಿಟ್ಟು ಆಸ್ಪೆಕ್ಟ್ ಆಫ್ ಸ್ಟಾಫಿಂಗ್ ಇದೆ ಅಂದರೆ ರೋಮಾನಂಕಿ ಒಂದಾಗಿರುತ್ತೆ ಆಪ್ಷನ್ ಡಿ ಕಂಟ್ರೋಲಿಂಗ್ ಇದರ ಒಂದು ಆನ್ಸರ್ ಬಂದ್ಬಿಟ್ಟು ಅಂಕಿ ಮೂರು ಮ್ಯಾನೇಜ್ಮೆಂಟ್ ಫಂಕ್ಷನ್ ಆಗಿರುತ್ತೆ ಹಾಗೆಯೇ ಆಪ್ಷನ್ ಇ ಬ್ರ್ಯಾಂಡಿಂಗ್ ಇದರ ಒಂದು ಆನ್ಸರ್ ಬಂದ್ಬಿಟ್ಟು ಮಾರ್ಕೆಟ್ ಫಂಕ್ಷನ್ ಸೊ ನಾನು ನಿಮಗೆ ಎಲ್ಲ ಒಂದು ಎಮ್ ಸಿ ಕ್ಯೂ ಹಾಗೆ ಫಿಲಿಂದ ಬ್ಲ್ಯಾಂಕ್ಸ್ ಎಲ್ಲ ಕವರ್ ಮಾಡಿದ್ದೀನಿ ಫಿಫ್ಟೀನ್ ಕ್ವಶನ್ಸು ಸೊ ನಾನು ವಾ ಅಂದರೆ ಒನ್ ಕ್ವಶನ್ ಆನ್ಸರ್ಸ್ ಟು ಕ್ವಶನ್ ಆನ್ಸರ್ಸ್ ಅಂದರೆ ಅದನ್ನು ನಿಮಗೆ ಮುಂದಿನ ವೀಡಿಯೋಗಳು ತಿಳಿಸ್ತೀನಿ ಸೊ ಅದಕ್ಕೋಸ್ಕರ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಡಿ ನಿಮಗೆ ಮುಂದಿನ ಮುಂದಿನ ವೀಡಿಯೋಗಳಲ್ಲಿ ಸಿಗುತ್ತೆ ಕೀ ಆನ್ಸರ್ಸು ಸೊ ಹಾಗೆಯೇ ಯಾರ್ಯಾರು ಈ ಒಂದು ವಿಡಿಯೋ ನೋಡ್ತಿದ್ರು ಪ್ಲೀಸ್ ಲೈಕ್ ಮಾಡಿ ಯಾಕಂದರೆ ಇದರಿಂದ ನಿಮಗೆ ಹೆಲ್ಪ್ ಆಗುತ್ತಲ್ಲ ಅಂದರೆ ಕೀ ಆನ್ಸರ್ಸು ನೋಡಿರ್ತಾರೆ ಸೊ ಹೆಲ್ಪ್ ಆಗುತ್ತೆ ಪ್ಲೀಸ್ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಗೆಳೆಯರಿಗೆ ಕೂಡ ಶೇರ್ ಮಾಡಿ ಯಾಕಂದರೆ ಅವರು ಕೂಡ ಕೀ ಆನ್ಸರ್ಸ್ಗೆ ಹುಡುಕ್ತಾ ಇರ್ತಾರೆ ಸೊ ಈ ಒಂದು ವಿಡಿಯೋ ಅವ್ರಿಗೂ ಕೂಡ ಹೆಲ್ಪ್ ಹೆಲ್ಪ್ಫುಲ್ ಆಗುತ್ತೆ ಸೊ ಎಲ್ಲರಿಗೂ ಮುಂದಿನ ಮುಂದಿನಂತಹ ವಿಡಿಯೋಗಳಲ್ಲಿ ಸಿಗೋಣ